ತತ್ವಜ್ಞಾನಿ ಲಾವ್ ತ್ಸು ಚೀನಾ ರಾಜ್ಯದ ಅವರದ್ದು ಮುತ್ತು. ಏನು ಮುತ್ತು ಅದು? ಗುಡಿಮುತ್ತು, ನುಡಿಮುತ್ತು, ಮೀನ್ಸ್ ಕೋಟ್. ಲಾವ್ ತ್ಸು ಹೇಳಿದ್ದು ನುಡಿಮುತ್ತು, ದ ಜರ್ನಿ ಆಫ್ ಎ ಥೌಸಂಡ್ ಮೈಲ್ಸ್ ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್. ಒಂದು ಸಾವಿರ ಕಿಲೋಮೀಟರ್ದು ಯಾತ್ರಾ ಜಾತ್ರೆ, ಅದು ಒಂದೇ ಸ್ಟೆಪ್ ನಲ್ಲಿ ಶುರು ಮಾಡೋಕ್ಕಾಗುತ್ತೆ. ಬಟ್ ಆ ಒಂದೇ ಒಂದು ಸ್ಟೆಪ್ಪು ಹಾಕಬೇಕಂದ್ರೆ ನಿಮ್ಮ ಸಂಸ್ಕೃತಿ ಜೊತೆ ನೀವು ಬೆಳೆಸ್ಕೋಬೇಕು. ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ನಮ್ಮದು ಫ್ಯಾಮಿಲಿ ಕುರಿತು ಸಂಸ್ಕೃತಿ ಕಿತ್ತಾಕ್ಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಿಟ್ಟು ಬರುವಾಗ ಇವ್ರದ್ದು ಸಂಸ್ಕೃತಿ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ತಕ್ಕೊಂಡು ಬಂದು ಫ್ಯಾಕ್ಟ್ರಿಗಳು ಕಂಪನಿಗಳು ರೆಡಿ ಮಾಡಿಬಿಟ್ಟು ಗ್ರೀಡ್, ಮನುಷ್ಯರದ ಗ್ರೀಡ್ ಮೇಲೆ ಎಳ್ಕೊಂಡು ಹೋಗ್ಬಿಟ್ಟು ನಮ್ಮದು ಫ್ಯಾಮಿಲಿ, ನಮ್ಮದು ಜಾಯಿಂಟ್ ಫ್ಯಾಮಿಲಿ, ನಮ್ಮದು ಫ್ಯಾಮಿಲಿ ಟ್ರೀ. ಫ್ಯಾಮಿಲಿ ಟ್ರೀಗೆ ಏನು ಹೇಳ್ತಾರೆ? ವಂಶ ವೃಕ್ಷನೇ ಕಿತ್ತಾಕಿತ್ತು. ಇದು ಯಾವಾಗ ಇಲ್ಲ ಟೈಮ್ನಲ್ಲಿ ನಮಗೆ ಈ ಫಸ್ಟ್ ಸ್ಟೆಪ್ ಹಾಕೋ ಕಷ್ಟ. ಒಂದು ಸ್ಟೆಪ್ ಹಾಕಿದ ತಕ್ಷಣ ನಾವು ರೆಸ್ಟ್ ತಗೋಬೇಕು, ರಜೆ ತಗೋಬೇಕು ಹೇಳಿಬಿಟ್ಟು ಹೋಗುವಾಗ ಗುಲಾಮನೇ ಆಗುತ್ತೆ. ಈ ಒಂದೇ ಒಂದು ಸ್ಟೆಪ್, ಸಾವಿರ ಸ್ಟೆಪ್ ಹೋಗಬೇಕು, ಸಾವಿರ ಕಿಲೋಮೀಟರ್ ಹೋಗಬೇಕು. $1 billion, ₹1 crore, ₹100 crore ನಮ್ಮ ಕೈನಲ್ಲಿ ಸಿಕ್ಕುವಾಗ ಆ ₹100 crore ಮುಂದೆ ಹೋಗೋಕ್ಕೆ ನಮ್ಮ ನಾಚಿಕೆ ಪಡ್ತೇವೆ. ಬಿಕಾಸ್ ಟೆಲಿವಿಷನ್ಸ್ ಎಲ್ಲ ಸೇರಿಸಿ ನಮ್ಮನ್ನ ನಶೂರ ಮಾಡಿದ್ದು. ಆ ಒಂದು ಸ್ಟೆಪ್ ಲಾವ್ ತ್ಸು ಹೇಳ್ತಾ ಇರೋದು, ಒಂದು ಸ್ಟೆಪ್ ಕರೆಕ್ಟ್ ಹಾಕಪ್ಪ, ₹1000 ಸೇಮ್, ₹1 ಕರೆಕ್ಟ್ ಹಾಕಪ್ಪ, ಕರೆಕ್ಟ್ ಇಟ್ಕೋ, ₹1 crore ಈಸಿಯಾಗಿ ಬರುತ್ತೆ ಜನಗಳಿಗದು ಮರ್ತು ಹೋಗ್ಬಿಟ್ಟು. ಲಾವ್ ತ್ಸು ಜರ್ನಿ ಆಫ್ ಎ ಥೌಸಂಡ್ ಮೈಲ್ಸ್ ಬಿಗಿನ್ಸ್ ವಿತ್ ಒನ್ ಸಿಂಗಲ್ ಸ್ಟೆಪ್. ಒಂದು ಸ್ಟೆಪ್ ಕರೆಕ್ಟ್ ಹಾಕಿ ಆ ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಗ್ತಾ ಇರಬೇಕು, ಹೋಗ್ತಾ ಇರಬೇಕು. ಅದು ಸೆಕೆಂಡ್ ಸ್ಟೆಪ್ ಆಗುವಾಗ ಹೊಗೆ ನೋಡ್ತೇನೆ, ಬೆಂಕಿಗೋಸ್ಕರ ಹೋಗುವಾಗ ಹೊಗೆ ನೋಡ್ಕೊಂಡು ಒಂದು ಸಿಗರೆಟ್ ಕುಡ್ಕೊಂಡು ಕುತ್ಕೊಳ್ಳೋಣ, ರಜೆ ತಕ್ಕೊಳ್ಳೋಣ, ಒಂದು ಪಾನ್ ಹುಡ್ಕೊಂಡು ಇರೋಣ ಅಂತ ಹೇಳಿದ್ರೆ ಬೆಂಕಿ ಬಂದೇ ಇಲ್ಲ. ಹೊಗೆ ಬಂದ ತಕ್ಷಣ ಇನ್ನೊಂದು ಪುಷ್ ಹುಟ್ಟಬೇಕು. ಆ ಶಕ್ತಿ ಬರಬೇಕಂದ್ರೆ ಫ್ಯಾಮಿಲಿ ಜೊತೆ ಇದ್ರೆ ಮಾತ್ರನೇ ಸಿಕ್ಕತ್ತೆ. ಫ್ಯಾಮಿಲಿ ಸಿಸ್ಟಿಗೆ ಇಷ್ಟು ಪ್ರೇಸ್ಟಿಗೆ ಫ್ಯಾಮಿಲಿ ಜೊತೆ ಊಟ ಮಾಡಿಬಿಟ್ಟು, ಫ್ಯಾಮಿಲಿ ಜೊತೆ ಸ್ನಾನ ಮಾಡಿಕೊಂಡು, ಫ್ಯಾಮಿಲಿ ಜೊತೆ ಮಾತಾಡುವಾಗ ದಿನದ ವಿಷಯ ಡಿಸ್ಕಸ್ ಮಾಡಿದ್ರೆ ದೇವ್ರಾಣೇ ಅದು ದಾರಿ ಬಂದೇ ಬರುತ್ತೆ. ಆ ಹೊಗೆ ಬಿಟ್ಟು ಬೆಂಕಿ ಬಿಟ್ಟು ಹಿಂದೆ ಬರಲ್ಲ. ಬೆಂಕಿ ಬಂದ ತಕ್ಷಣ ಎಷ್ಟೇ ಗಟ್ಟಿ ವಿಷಯ ಆಗಲಿ, ₹1 crore, ₹100 crore ವಿಷಯ ಆಗಲಿ, $1 billion ಆಗಲಿ, ಕೋಟೀಶ್ವರ ಪ್ರಭುದಕ್ಕೆ ಆಗಲಿ, ಅದು ಬೆಂಕಿ ಬರತ್ತಂದ್ರೆ ಫ್ಯಾಮಿಲಿ ಪುಷ್ ಮಾಡ್ತು. ಫ್ಯಾಮಿಲಿ ಒಟ್ಟಿಗೆ ಪುಷ್ ಮಾಡುವಾಗ ಕಷ್ಟದ ಗೊತ್ತಾಗಲ್ಲ. ಬೆಂಕಿ ಹಾಕಿದ ತಕ್ಷಣ ಎಷ್ಟು ಗಟ್ಟಿನೂ ಮೆಲ್ಟ್ ಆಗುತ್ತೆ, ಮೆಲ್ಟ್ ಆಗಿದ ತಕ್ಷಣ ಎಷ್ಟು ಆಭರಣಗಳು ನಮ್ಮ ವಾಳೆಕ್ಕೆ ಎಲ್ಲ ಮಾಡಕ್ಕೆ. ನಮ್ದು ರಾಕುಂ ಸ್ಕೂಲ್ನಲ್ಲಿ ಕೂಡಿ ಒಂದು ತುತ್ತು ಆಚೆ ಚಲ್ಬಾರ್ದು ಮಕ್ಕಳೇ, ತಟ್ಟೆಯಿಂದ ಆಚೆನ್ನು ಹೇಳ್ತಾ ಇರ್ತದೆ. ಒಂದು ದುಡ್ಡು ಚಲ್ಪ, ಒಂದು ಊಟ, ಒಂದು ತುತ್ತು ಆಚೆ ಚಲ್ದ್ರೆ ನಾಳೆ ದುಡ್ಡು ಪಾಕೆಟಿಂದ ಚಲ್ಬಿಡ್ತು, ಅದು ದಾರಿದ್ರಕ್ಕೆ ಕಾರಣ ಅಂತ ಹೇಳ್ತದೆ. ಒಂದು ತುತ್ತು ಚಲ್ಬಿಟ್ರೆ ಅದು ಕ್ಲೀನಿಂಗ್ ಮೆಂಬರ್ಸ್ ಬರ್ತಾರೆ, ಅದು ಫ್ಲೋರ್ ಶೈನ್ ಮಾಡೋಕ್ಕೆ ಬರ್ತದೆ. ಕ್ಲೀನಿಂಗ್ ಮೆಂಬರ್ಸ್ ನಿಮ್ದ ತುತ್ತು ನೋಡಿದ್ರೆ ನಿಮ್ದು ವೀಕ್ನೆಸ್ ಗೊತ್ತಾಗುತ್ತೆ, ಅವ್ರು ನಿಮ್ಮನ್ನ ನಶೂರ ಮಾಡ್ತಾರೆ, ನಿನ್ ಗುಲಾಮ ಆಗುತ್ತೆ, ಅವ್ರು ನಿನ್ನ ಗುಲಾಮ ಮಾಡ್ಬಿಡ್ತಾರೆ. ಆ ಒಂದು ತುತ್ತು ಆಚೆ ಚೆಲ್ಲಕ್ಕೆ ಪ್ರಯತ್ನ ಮಾಡಬಾರ್ದು. ಜಾಯಿಂಟ್ ಫ್ಯಾಮಿಲಿನಲ್ಲಿ ಇದ್ರೆ ಆ ಒಂದು ತುತ್ತು ಚೆಲ್ಲಲ್ಲ. ಆ ಒಂದು ತುತ್ತು ಇಫ್ ಯು ಕ್ಯಾನ್ ಅದು ಸೇವ್ ಮಾಡೋಕ್ಕೆ ನಿಮ್ಗೆ ಧೈರ್ಯ ಇದ್ರೆ 1000 kilometers ಜೊತೆ ಇರುತ್ತೆ. ಆವಾಗ ನಿಮ್ದು ಫ್ಯಾಮಿಲಿ ಶಕ್ತಿ, ಆ ಫ್ಯಾಮಿಲಿಗೆ ಜಾಯಿಂಟ್ ಫ್ಯಾಮಿಲಿ, ಆ ಫ್ಯಾಮಿಲಿನಲ್ಲಿ ನಿಮಗೆ ಫ್ಯಾಮಿಲಿ ಟ್ರೀನ್ ಹೇಳ್ತದೆ. ಫ್ಯಾಮಿಲಿ ಟ್ರೀಗೆ ಏನು ಹೇಳ್ತಾ ಇರೋದು? ವಂಶ ವೃಕ್ಷ, 800 ವರ್ಷದ 1000 ವರ್ಷ ವಂಶ ವೃಕ್ಷ ನಿಮ್ ಜೊತೆ ಇರುವ, ಯಾಕೆ ಭಯ 1 crore, 100 crore ಬರೋದಕ್ಕೆ? ಸತ್ಯಶಾಸ್ತ್ರ ಧೈರ್ಯ, ಆ ಒಂದು ಸ್ಟೆಪ್ ಕರೆಕ್ಟ್ ಹಾಕು, ಜೊತೆ ಜೊತೆ ಹೆಂಡತಿಗೆ ಪ್ರೀತಿ ಕೊಡು, ಹೆಂಡತಿ ಜೊತೆ ಪ್ರೀತಿ ಕೊಡು, ಹೆಂಡತಿದು ಪ್ರತಿಯೊಂದು ಭಾಗ ನೋಡು, ಒಂದು ಒಂದು ನೋಡು. ಆ ಒಂದು ಒಂದಿನಲ್ಲಿ ಜೆಮ್ಸ್ ಇರುತ್ತೆ, ಡೈಮಂಡ್ ಇರುತ್ತೆ. ಅದು ಅರ್ಥ ಆಗಿದ್ರೆ ಮಕ್ಕಳದು ವಿಷಯ ಅರ್ಥ ಆಗುತ್ತೆ.
ಫ್ಯಾಮಿಲಿ ಒಟ್ಟಿಗೆ ಇದ್ರೆ ಒಟ್ಟಿಗೆ ಊಟ ಮಾಡ್ಕೊ, ಒಟ್ಟಿಗೆ ಒಂದೇ ಒಂದು ಭಾಷೆಯಲ್ಲಿ ಮಾತಾಡಬೇಕು, ಒಂದೇ ಒಂದು ಫೋಕಸ್ನಲ್ಲಿ ಹೋದ್ರೆ ಯಾರು ನಿಮ್ಮ ನಶ್ವರ.